subscribe now and press the bell icon. Never miss an update. ನೇಪಾಳ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತರಕಾರಿ ಬಾಳೆಕಾಯಿ ಇರುತ್ತಲ್ಲ ಅದರದ್ದು ಚಿಪ್ಸ್ ಹೇಗೆ ಮಾಡೋದು, ಸ್ಪೈಸಿ ಮತ್ತು ಸಾಲ್ಟ್ ಎರಡೂ ವರ್ಷನೂ ಹೇಳ್ತೀನಿ. ಇವಾಗ ನೋಡಿ, ಇವಾಗ ತರಕಾರಿ ಬಾಳೆಕಾಯಿ ತೋರಿಸಿದ್ದೀನಿ, ಅದರದ್ದು ಎರಡು ಎಂಡು ಟಿಪ್ಪು ಮತ್ತು ಬಾಟಮು ಎರಡನ್ನು ಕಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಅದನ್ನು ಅದಕ್ಕೆ ಚಾಕುದು ಟಿಪ್ ಇರುತ್ತಲ್ಲ ಅದರಿಂದ ಮಾರ್ಕ್ ಮಾಡ್ಕೊಳ್ಳಿ ಲೆಂತ್ ವೈಸ್. ನಿಮಗೆ ಎಷ್ಟು ಅಗಲ ಕಟ್ ಮಾಡೋಕ್ಕಾಗತ್ತೆ, ನಾನು ಒಂದು ಅರ್ಧರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಹಾಗೆ ಮಾಡ್ಕೊಳ್ಳಿ ಎಲ್ಲ. ಮತ್ತು ಹಗೂರ ಅದೇ ಚಾಕು ಇರುತ್ತಲ್ಲ ಬ್ಲಂಟ್ ಸೈಡಿಂದ, ಹಿಂದ್ಗಡೆ ಸೈಡಿಂದ ಅದು ಟಿಪ್ಪಿಂದ ಓಪನ್ ಮಾಡ್ಕೊಳ್ಳಿ. ಅದನ್ನು ಎಲ್ಲ ಪೂರ್ತಿ ಕೆಳಗೆ ತನಕ ಓಪನ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಕೈಯಿಂದ ಓಪನ್ ಮಾಡಲಿಕ್ಕೆ ಬರುತ್ತೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಕೈಯಿಂದ ಓಪನ್ ಮಾಡಿದ್ದು ನೋಡಿದ್ರಲ್ಲ ನೋಡಿ. ಹಾಗೆ ಎಲ್ಲ ಪೂರ್ತಿ ಮಾರ್ಕ್ ಮಾಡ್ಕೊಂಡಿರ್ತಿರಲ್ಲ ಅದೆಲ್ಲ ಪ್ಲೀಸ್ ಪೂರ್ತಿ ಕಂಪ್ಲೀಟಾಗಿ ಪೀಲ್ ಮಾಡಿಬಿಡಿ ನೋಡಿ. ಪೀಲ್ ಮಾಡಿ ತೋರಿಸಿದ್ದೀನಿ. ಈಗ ಅದನ್ನು ತೊಳ್ಕೊಳ್ಳಿ ನೀರು ಹಾಕಿಬಿಟ್ಟು, ಯಾಕಂದರೆ ಅದಕ್ಕೆಲ್ಲ ತಾಗಿರುತ್ತಲ್ಲ ಅದರದ್ದು ಇದು. ಈಗ ಅದು ಇದಿರುತ್ತಲ್ಲ ತೆಂಗಿನಕಾಯಿದು ನಾರು, ಅದನ್ನು ಒದ್ದೆ ಮಾಡ್ಕೊಂಡು ಅದರಿಂದ ಎಲ್ಲ ಲೆವೆಲ್ ಮಾಡ್ಕೊಳ್ಳಿ ನೋಡಿ. ಇವಾಗ ಅರಶಿನ ಪುಡಿ ಹಾಕ್ಕೊಳ್ಳಿ ಅದಕ್ಕೆ. ಅರಶಿನ ಪುಡಿ ಯಾಕೆ ಹಾಕೋದು ಅಂತಂದರೆ, ಒಂದು ಕಲರ್ಗೆ ಇನ್ನೊಂದು ಡಿಸ್ಇನ್ಫೆಕ್ಟೆಂಟ್ ಅಲ್ವಾ ಅರಶಿನ ಪುಡಿ, ಅದಕ್ಕೋಸ್ಕರ ಹಾಕ್ಕೊಳ್ಳೋದು. ಅದಕ್ಕೆ ನಾನು ಹಾಕಿದ್ದು ಇವಾಗ ಎಕ್ಸ್ಟ್ರಾ ಆಗಿರ್ಬೋದು, ಅದರಿಂದ ಅದು ಸರಿ ಆಗೋಲ್ಲ ಅಂತಂದ್ಬಿಟ್ಟು ಅದನ್ನು ಪೂರ್ತಿ ನೀರು ಹಾಕ್ಬಿಟ್ಟು ತೊಳ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟೇ ತಾಗಿರುತ್ತೆ ಅದಕ್ಕೆ. ಆಮೇಲೆ ನೋಡಿ ಅದು ಕಲರ್ ಬಂದ್ಬಿಡ್ತು ನೋಡಿ. ಈಗ ನಮಗೆ ಚಿಪ್ಸು ಕೂಡ ಒಂಚೂರು ಲೈಟಾಗಿ ಕಲರ್ ಬರುತ್ತಲ್ಲ, ಒಳ್ಳೇದಲ್ವಾ ಎಲ್ಲೋ ಬಂದರೆ. ಈಗ ನೋಡಿ ರೆಡಿಯಾಗಿದೆ, ಬನಾನ ತೋರಿಸ್ತಾ ಇದ್ದೀನಿ ನೋಡಿ. ಬಾಳೆಕಾಯಿ ಎಷ್ಟು ಚೆನ್ನಾಗೆಲ್ಲ ಹೋಗ್ಬಿಡ್ತು ಹೌದಾ. ಈಗ ಅದನ್ನು ಅರ್ಧ ಮಾಡ್ಕೊಳ್ಳಿ. ಒಂದು ಇಡಿ ಇಟ್ಕೊಂಡ್ಬಿಟ್ರೆ ಎಣ್ಣೆಯಲ್ಲಿ ಬಿದ್ದೋಗ್ಬಿಟ್ರೆ ಏನು ಮಾಡೋದಲ್ವಾ. ಇವಾಗ ಅದನ್ನು ಇದು ಮಾಡ್ಕೊಳ್ಳಿ, ಚಿಪ್ಸ್ ಮಾಡ್ಕೊಳ್ಳಿ. ಅದನ್ನು ಡೈರೆಕ್ಟಾಗಿ ಅದರಲ್ಲಿ ಗ್ರೇಟ್ ಮಾಡ್ಕೊಳ್ಳಿ, ಹಾಟ್ ಆಯಿಲಲ್ಲೇ ಮಾಡ್ಕೊಳ್ಳಿ. ಹಾಟ್ ಫ್ಲೇಮೇ, ಐ ಮೀನ್ ಡೈರೆಕ್ಟಾಗಿ ಹೈ ಫ್ಲೇಮೇ ಇಡಿ, ಯಾಕಂದರೆ ಚಿಪ್ಸ್ ಯಾವತ್ತೂ ಹೈ ಫ್ಲೇಮಲ್ಲೇ ಫ್ರೈ ಆಗಬೇಕು. ಫಸ್ಟ್ ಲೆವೆಲ್ಲು ಫ್ರೈ ಆಗಿ ಬರಬೇಕಾದ್ರೆ ಹೈಯಲ್ಲೇ ಫ್ರೈ ಆಗಬೇಕು ನೋಡಿ. ಅದನ್ನು ಜಸ್ಟ್ ಸಪ್ರೇಟ್ ಮಾಡಲಿಕ್ಕೆ ಮಾತ್ರ ಟಚ್ ಕೊಡಿ. ಈಗ ಮೀಡಿಯಂ ಫ್ಲೇಮಲ್ಲಿ ಹಾಕಿ, ಒಂದು ಸತಿ ನೀವು ಫ್ಲಿಪ್ ಮಾಡಿದ ತಕ್ಷಣ ಮೀಡಿಯಂ ಫ್ಲೇಮಲ್ಲಿ ಹಾಕಿದೆ. ಈಗ ನೋಡಿ ಸಾಲ್ಟ್ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಒಂದು ಚುಟ್ಕಿ ಇಷ್ಟೇ ಇಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 4-5 ಸ್ಪೂನು ನೀರು ಹಾಕ್ಕೊಂಬಿಟ್ಟು ಅದನ್ನು ಇವಾಗ ಅಲ್ಲಿ ಸಿಝ್ಲಿಂಗ್ ನಿಂತ ತಕ್ಷಣ ಈ ಸಾಲ್ಟ್ ಸೊಲ್ಯೂಷನ್ ಒಂಚೂರು ಹಾಕ್ಕೊಳ್ಳಿ. ಅಂದರೆ ನಿಮ್ಮ ಚಿಪ್ಸ್ ಕ್ವಾಂಟಿಟಿ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಹಾಕ್ಕೊಳ್ಳಿ. ಆಯ್ತಲ್ಲ, ಇವಾಗ ನೋಡಿ ಸಿಝಲ್ ಆಗುತ್ತೆ ಜೋರಾಗಿ. ನಾವು ಸಾಲ್ಟ್ ವಾಟರ್ ಹಾಕಿದ ತಕ್ಷಣ ಸಾಲ್ಟ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳತ್ತೆ, ಚಿಪ್ಸು ಅಬ್ಸಾರ್ಬ್ ಮಾಡ್ಕೊಂಡ ತಕ್ಷಣ ಅದು ನೀರದ್ದು ಇದು ಸಿಝ್ಲಿಂಗ್ ಸೌಂಡ್ ಹೋಗ್ಬಿಡುತ್ತೆ ನೋಡಿ. ಇವಾಗ ಸಿಝ್ಲಿಂಗ್ ಸ್ಟಾಪ್ ಆಯ್ತು ಹೌದಾ, ನೋಡಿದ್ರಲ್ಲ ಸಾಲ್ಟ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ತು. ಸೊ ಸಿಝ್ಲಿಂಗ್ ಸ್ಟಾಪ್ ಆಗಿಬಿಡ್ತು, ನೀರು ಕೂಡ ಅದು ಆವಿಯಾಗಿ ಹೋಗ್ಬಿಡ್ತು. ಈಗ ಸ್ಲೈಡ್ ಮಾಡಿಕೊಂಡು ಅಂದರೆ ಎಲ್ಲ ಎಕ್ಸ್ಟ್ರಾ ಆಯಿಲ್ ಡ್ರೈನ್ ಆಗಿ ಹೋಗ್ಬಿಡಲಿ. ಅದನ್ನು ಪೂರ್ತಿ ಡ್ರೈನ್ ಮಾಡಿಕೊಂಡು ಆಮೇಲೆ ಕೊಲ್ಯಾಂಡರ್ಗೆ ಟ್ರಾನ್ಸ್ಫರ್ ಮಾಡಿ. ನಾನು ನೋಡಿ ಇನ್ನು ಸ್ವಲ್ಪ ಮಾಡಿಟ್ಟಿದ್ದೀನಿ ಅದರಲ್ಲಿ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ ಹೌದಾ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಮತ್ತೆ ಇದು ಸ್ಪೈಸಿ ವರ್ಷನ್ ಮಾಡೋಣ. ಉಳಿದಿದ್ದ ಅರ್ಧ ಇದೆಯಲ್ಲ ಅದನ್ನು ಮತ್ತೆ ಹಾಟ್ ಆಯಿಲ್ನಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಗ್ರೇಟ್ ಮಾಡ್ಕೊಳ್ಳಿ. ಫ್ಲೇಮ್ ಚಿಕ್ಕದು ಮಾಡಿದ್ರೆ ನಿಮಗೆ ಚಿಪ್ಸ್ ಎಲ್ಲ ಮೆದು ಆಗಿಬಿಡುತ್ತೆ, ಫಸ್ಟ್ ಲೆವೆಲ್ಗೆ ಮೆದು ಆಗಿಬಿಡುತ್ತೆ. ಇವಾಗ ಜಸ್ಟ್ ಅದನ್ನು ಸೆಪ್ರೇಟ್ ಮಾಡೋಕ್ಕೋಸ್ಕರ ಒಂದು ಟಚ್ ಕೊಡಿ, ಹೈ ಫ್ಲೇಮಲ್ಲೇ ಇರಲಿ. ಈಗ ಅದನ್ನು ಫ್ಲಿಪ್ ಮಾಡಿ. ಫ್ಲಿಪ್ ಮಾಡಿದ್ಮೇಲೆ ನೀವು ಮೀಡಿಯಂ ಫ್ಲೇಮಲ್ಲಿ ಹಾಕ್ಬೋದು, ಯಾಕಂದರೆ ಕೆಳಗಡೆನೂ ಫ್ಲಿಪ್ ಆಗಿರುತ್ತೆ ಇದಾಗಿರುತ್ತೆ. ಇವಾಗ ಸಾಲ್ಟ್ ವಾಟರ್ ಹಾಕ್ಕೊಳ್ಳಿ ನೋಡಿ. ಇವಾಗ ಸಿಝಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಒಂಥರ ಸೌಂಡ್ ಬಂದುಬಿಟ್ಟು ಹೌದಾ. ಈಗ ಚಿಪ್ಸ್ ಎಲ್ಲ ಸಿಝಲ್ ಆಗಬೇಕಾದ್ರೆ ಚಿಪ್ಸ್ ಅಬ್ಸಾರ್ಬ್ ಮಾಡ್ಕೊಳತ್ತೆ ಸಾಲ್ಟ್ನ. ಇವಾಗ ನೋಡಿ ಆಯಿತು ನೋಡಿ, ಸಿಝ್ಲಿಂಗ್ ಸ್ಟಾಪ್ ಆಯಿತು. ಈಗ ಡ್ರೈನ್ ಮಾಡ್ಕೊಳ್ಳಿ, ಇದನ್ನು ಸ್ಲೈಡ್ ಮಾಡ್ಕೊಂಡು ಡ್ರೈನ್ ಮಾಡ್ಕೊಳ್ಳಿ ಎಲ್ಲ ಆಯಿಲ್ ಸೈಡ್. ಇವಾಗ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕೊಲ್ಯಾಂಡರ್ಗೆ. ತೋರಿಸಿದ್ದೀನಿ ನೋಡಿ, ಮುಂಚೆನೇ ಮಾಡಿಟ್ಟಿದ್ದೀನಿ ನಾನು ಸ್ವಲ್ಪ. ಇವಾಗ ನೋಡಿ ಇದು ಸ್ಪೈಸಿ ವರ್ಷನ್ ಮಾಡಲಿಕ್ಕೆ ಅರಶಿನ ಪುಡಿ, ಚಿಲ್ಲಿ ಪೌಡ್ರು, ಚಾಟ್ ಮಸಾಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಸ್ಪ್ರಿಂಕಲ್ ಮಾಡಿ, ಎಷ್ಟು ಬೇಕೋ ಅಷ್ಟು ಸ್ಪ್ರಿಂಕಲ್ ಮಾಡ್ಕೊಂಡು. ಯಾಕಂದರೆ ಸಾಲ್ಟ್ ಸಾಕಾಗುತ್ತೆ, ನಾವು ಹಾಕಿದ್ದೀವಲ್ಲ ಆಲ್ರೆಡಿ, ಚೆನ್ನಾಗಿ ಕಂಬೈನ್ ಆಗೋ ತನಕ ಸ್ವಲ್ಪ ಶೇಕ್ ಮಾಡ್ಕೊಳ್ಳಿ. ಅವಾಗ ಎಲ್ಲದಕ್ಕೂ ನೋಡಿ, ಇವಾಗ ಎಲ್ಲದಕ್ಕೂ ತಾಗ್ ಬಂತು, ಕಲರ್ ಚೇಂಜ್ ಆಯ್ತು ಹೌದಾ. ಈಗ ನೋಡಿ ಎಮ್ಮಿ ಚಿಪ್ಸು ನಿಮಗೆ ರೆಡಿ ಆಯಿತು. ಒಂದು ಕಪ್ ಕಾಫಿ ಜೊತೆ ಟೀ ಜೊತೆ ಎಂಜಾಯ್ ಮಾಡ್ಬೋದು, ಒಳ್ಳೊಳ್ಳೆ ರೆಸಿಪಿ ಜೊತೆ. ಮತ್ತು ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.